ಸ್ನಾನ ಮಾಡುವಾಗ ಈ ತಪ್ಪುಗಳನ್ನು ಮಾಡಿದರೆ ಸಾಯಬಹುದು, ಎಚ್ಚರ. ಬಚ್ಚಲು ಮನೆಯಲ್ಲಿ ಹೃದಯಾಘಾತ ಹಾಗೂ ಪಾರ್ಶ್ವವಾಯು ಸಂಭವಿಸುತ್ತದೆ. ಇದಕ್ಕೆ ಕಾರಣವೇನು? ಹಾಗೆಯೇ ಕೆಲವು ನಿಯಮಗಳನ್ನು ಅನುಸರಿಸದಿದ್ದರೆ ಸ್ನಾನ ಮಾಡುವಾಗ ಸಾಯಬಹುದು. ಹಾಗಾದರೆ ಆ ನಿಯಮಗಳು ಯಾವುವು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಸ್ನಾನ ಮಾಡುವಾಗ ಸ್ಟ್ರೋಕ್ ಸಮಸ್ಯೆಗಳು ಹೆಚ್ಚಾಗಿ ಕಂಡುಬರುತ್ತದೆ. ಏಕೆಂದರೆ ಸಾಮಾನ್ಯವಾಗಿ ನಾವು ಸ್ನಾನ ಮಾಡುವಾಗ ತಲೆ ಮತ್ತು ಕೂದಲನ್ನು ನೆನೆಸುತ್ತೇವೆ. ಆದರೆ ಇದು ತಪ್ಪು ವಿಧಾನ. ನಾವು ಸ್ನಾನ ಮಾಡುವಾಗ ಮೊದಲೇ ತಲೆಗೆ ನೀರು ಅಥವಾ ಕೂದಲಿಗೆ ನೀರನ್ನು ಹಾಕಬಾರದು. ತಲೆಗೆ ಮೊದಲು ನೀರನ್ನು ಹಾಕುವುದರಿಂದ ರಕ್ತವು ತ್ವರಿತವಾಗಿ ತಲೆಗೆ ಏರುತ್ತದೆ. ಇದರಿಂದ ಅಪಧಮನಿಗಳು ತುಂಡಾಗಬಹುದು. ಇವೆಲ್ಲದರ ಪರಿಣಾಮ ಪಾರ್ಶ್ವವಾಯು ಅಂದರೆ ಸ್ಟ್ರೋಕ್ ಉಂಟಾಗಬಹುದು. ಸ್ನಾನ ಮಾಡುವಾಗ ಮೊದಲು ಕಾಲಿನಿಂದ ಸ್ವಲ್ಪ ಸ್ವಲ್ಪವೇ ನೀರನ್ನು ಹಾಕುತ್ತಾ ಮೇಲೆ ಮೇಲೆ ನೀರನ್ನು ಹಾಕುತ್ತಾ ಬರಬೇಕು. ಅದೆಷ್ಟೋ ಜನ ಸ್ನಾನಕ್ಕೆಂದು ಹೋದಲ್ಲಿ ಬಿದ್ದು ಪಾರ್ಶ್ವವಾಯು ಆಗಿರುವ ವಿಚಾರವನ್ನು ನಾವು ಕೇಳಿರುತ್ತೇವೆ, ಅಥವಾ ಸಾವು ಕೂಡ ಸಂಭವಿಸಿರುವುದನ್ನು ನಾವು ಕೇಳಿದ್ದೇವೆ. ಇದಕ್ಕೆ ಕಾರಣ ತಲೆಯಿಂದ ಮೊದಲು ನೀರನ್ನು ಹಾಕುವುದು. ಇದ್ದಕ್ಕಿದ್ದಂತೆ ಸ್ನಾನದ ಗೃಹದಲ್ಲಿ ಕೆಳಗೆ ಬೀಳಬೇಕಾಗುತ್ತದೆ. ಎಷ್ಟೋ ಅಧ್ಯಯನದ ಪ್ರಕಾರ ಸ್ನಾನದ ಸಮಯದಲ್ಲಿ ಪಾರ್ಶ್ವವಾಯುವಿನಿಂದ ಸಾವು ಮತ್ತು ಪಾರ್ಶ್ವವಾಯುವಿನ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇದೆ. ಆದ್ದರಿಂದ ವೈದ್ಯರು ನೀಡಿರುವ ಕೆಲವು ಸಲಹೆಗಳನ್ನು ಸ್ನಾನದ ಸಮಯದಲ್ಲಿ ಪಾಲಿಸಲೇಬೇಕು. ಸರಿಯಾದ ನಿಯಮಗಳನ್ನು ಪಾಲಿಸದೆ ಸ್ನಾನ ಮಾಡಿದರೆ ಅಪಾಯ ತಪ್ಪಿದ್ದಲ್ಲ. ಸ್ನಾನ ಮಾಡುವಾಗ ಯಾವುದೇ ಕಾರಣಕ್ಕೂ ನೀವು ಮೊದಲು ತಲೆ ಮತ್ತು ಕೂದಲನ್ನು ನೆನೆಸಬಾರದು. ಏಕೆಂದರೆ ಮಾನವನ ದೇಹದಲ್ಲಿ ರಕ್ತ ಪರಿಚಲನೆ ಒಂದು ನಿರ್ದಿಷ್ಟ ತಾಪಮಾನದಲ್ಲಿ ಇರುತ್ತದೆ. ಮಾನವನ ದೇಹದಲ್ಲಿನ ತಾಪಮಾನವು ಹೊರಗಿನ ತಾಪಮಾನಕ್ಕೆ ಹೊಂದಿಕೊಳ್ಳಲು ನಿರ್ದಿಷ್ಟ ಕೆಲ ಸಮಯವನ್ನು ತೆಗೆದುಕೊಳ್ಳುತ್ತದೆ. ವೈದ್ಯರ ಪ್ರಕಾರ ಮೊದಲು ತಲೆಗೆ ನೀರನ್ನು ಹಾಕಿಕೊಳ್ಳುವುದರಿಂದ ರಕ್ತ ಪರಿಚಲನೆಯ ವೇಗ ಹೆಚ್ಚಾಗುತ್ತದೆ. ಆ ಸಮಯದಲ್ಲಿ ಪಾರ್ಶ್ವವಾಯುವಿನ ಅಪಾಯವು ಹೆಚ್ಚಾಗುವುದು. ಅಧಿಕ ರಕ್ತದ ಒತ್ತಡವು ಮೆದುಳಿನ ಅಪಧಮನಿಗಳನ್ನು ಹರಿದು ಹಾಕಬಹುದು. ಆದ್ದರಿಂದ ವೈದ್ಯರ ಪ್ರಕಾರ ಸ್ನಾನದ ಸರಿಯಾದ ವಿಧಾನವೆಂದರೆ ಮೊದಲು ಪಾದಗಳನ್ನು ನೆನೆಸಿ, ನಂತರ ನಿಧಾನವಾಗಿ ದೇಹವನ್ನು ನೆನೆಸಿ, ಕೊನೆಯಲ್ಲಿ ತಲೆಭಾಗಕ್ಕೆ ಕೂದಲಿಗೆ ನೀರನ್ನು ಹಾಕಿಕೊಳ್ಳಬೇಕು. ಅಧಿಕವಾದ ಒತ್ತಡ, ಅಧಿಕ ಕೊಲೆಸ್ಟ್ರಾಲ್ ಮತ್ತು ಮೈಗ್ರೇನ್ ಸಮಸ್ಯೆ ಇರುವವರು ಈ ವಿಧಾನವನ್ನು ಅನುಸರಿಸಿದರೆ ಉತ್ತಮ. ಹಾಗೆಯೇ ಎಲ್ಲರೂ ಈ ವಿಧಾನವನ್ನು ಅನುಸರಿಸಿದರೆ ಕೂಡ ಇನ್ನೂ ಉತ್ತಮ. ಇನ್ನು ಊಟ ಮಾಡಿದ ತಕ್ಷಣ ಸ್ನಾನ ಮಾಡುವುದು ಕೂಡ ಒಳ್ಳೆಯದಲ್ಲ. ಅಜೀರ್ಣ ಸಮಸ್ಯೆ ಕೂಡ ಇದರಿಂದ ಉಂಟಾಗುತ್ತದೆ. ಆಹಾರವನ್ನು ಸೇವಿಸಿದ ಕೂಡಲೇ ಬಿಸಿ ನೀರಿನ ಸ್ನಾನ ಮಾಡುವುದರಿಂದ ದೇಹದ ತಾಪಮಾನ ಉಷ್ಣತೆ ಹೆಚ್ಚಾಗುತ್ತದೆ. ಇದರಿಂದ ವಾಂತಿ, ಅಲ್ಸರ್ ಇನ್ನಿತರ ಅನಾರೋಗ್ಯ ಸಮಸ್ಯೆಗಳು ಕೂಡ ಹೆಚ್ಚಾಗುತ್ತದೆ. ಆದ್ದರಿಂದ ಊಟ ಮಾಡಿದ ತಕ್ಷಣ ಸ್ನಾನವನ್ನು ಮಾಡುವ ಬದಲು ಊಟ ಮಾಡಿದ ಒಂದು ಗಂಟೆಯ ನಂತರ ಸ್ನಾನ ಮಾಡುವುದು ಉತ್ತಮ. ಹೀಗೆ ನಮ್ಮ ಜೀವನದಲ್ಲಿ ನಾವು ಕೆಲವೊಂದು ಸಣ್ಣ ಪುಟ್ಟ ನಿಯಮಗಳನ್ನು ಅನುಸರಿಸಿದರೆ ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳಬಹುದು. ಇವಿಷ್ಟು ಇಂದಿನ ಮಾಹಿತಿ. ಮಾಹಿತಿ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲನ್ನು ಫಾಲೋ ಮಾಡಿ. ಧನ್ಯವಾದಗಳು.